ಹಣ್ಣುಗಳ ರಾಜ ಮಾವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಬೇಸಿಗೆ ಬಂದರೆ ಸಾಕು ಹಣ್ಣುಗಳ ರಾಜನೆಂದು ಕರೆಯಿಸಿಕೊಳ್ಳುವ ಮಾವಿನ ಹಣ್ಣುಗಳ ದೇಶ ಸಾಮ್ರಾಜ್ಯ ಈ ಬಾರಿ ಮಾವಿನ ಹಣ್ಣಿನ ಬೆಳೆ ಇಳುವರಿ ಕಡಿಮೆಯಾಗಿದೆ ಇದರಿಂದ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದ್ದು ಸಾಮಾನ್ಯ ವರ್ಗದವರ ಕೈಗೆಟುಕದಂತಾಗಿದೆ ಹೌದು ಹಿಂದೂ ಕ್ಯಾಲೆಂಡರ್ ಪ್ರಾರಂಭದ ದಿನ ಎಂದು ಕರೆಯಿಸಿಕೊಳ್ಳುವ ಯುಗಾದಿಯ ಬಳಿಕ ಮಾರುಕಟ್ಟೆಗಳಲ್ಲಿ ಗಮಗಮಿಸುತ್ತಿದ್ದ ಮಾವು ಎಲ್ಲರನ್ನ ಆಕರ್ಷಿಸುತ್ತವೆ ಆದರೆ ಈ ಬಾರಿ ಹಲವಾರು ಕಾರಣಗಳಿಂದ ಬೆಳೆ ಕುಂಠಿತಗೊಂಡು ದುಬಾರಿ ದರದಲ್ಲಿ ವಿರಳ ಸಂಖ್ಯೆಯಲ್ಲಿ ವಿಕ್ರಯಗೊಳ್ಳುತ್ತಿದೆ ಲೋಕಲ್ನಲ್ಲಿ ಹಿಶಾಡಿ ಆಫೋಸ್ ಕಲ್ಮಿ ತೋತಾಪುರಿ ಹಣ್ಣುಗಳು ಮಾರುಕಟ್ಟೆಗೆ ಬರುತ್ತಿದ್ದವು ಆದರೆ ಈ ಬಾರಿ ಮಾವಿನ ಕೃಷಿಯ ಆಸಕ್ತಿ ಕಡಿಮೆಯಾಗಿ ಬೆಲೆ ಏರಿದಂತಾಗಿದೆ ಬೆಲೆ ದುಬಾರಿಯಾದರಿಂದ ಗ್ರಾಹಕರು ಮಾವಿನ ಹಣ್ಣನ್ನು ಖರೀದಿಸದೆ ಕಡಿಮೆ ದರದಲ್ಲಿ ದೊರಕುವ ಇತರೆ ಹಣ್ಣುಗಳಿಗೆ ಮೊರೆ ಹೋಗುತ್ತಿದ್ದಾರೆ ವ್ಯಾಪಾರ ಏನು ಕಡಿಮೆ ಇದ್ರಿ ಒಂದು ವ್ಯಾಪಾರ ಮಾಡಕದ್ರಿ ಒಂದು 20 ವರ್ಷ 18 ವರ್ಷ ಆದ್ರೆ ನಾವು ಅವಾಗೆಲ್ಲ ವ್ಯಾಪಾರ ಚಲೋ ಇರ್ತಿತ್ತು ಈಗೇನು ವ್ಯಾಪಾರನು ಇಲ್ಲ ಏನಿಲ್ಲ ರೀ ಇಲ್ಲಿ ಮತ್ತೆ ಏನೇ ತರ ಒಂದು 2 3 ವರ್ಷ ಈಗ 2 ವರ್ಷದಿಂದ ಲಾಕ್ಡೌನ್ ಒಂದು ಆತಲ್ಲ ಅದಕ್ಕಾಗಿ ಜನ ಇಲ್ಲಿ ಬರೋದು ಕಡಿಮೆ ಮಾಡಿಬಿಟ್ಟಾರಿ ಅದಕ್ಕಾಗಿ ವ್ಯಾಪಾರ ಕಡಿಮೆ ಐತಿ ಪ್ರತಿ ವರ್ಷ ಮಾರುಕಟ್ಟೆಗೆ ಸ್ಥಳೀಯವಾಗಿ ವಿವಿಧ ತಳಿಯ ಮಾವುಗಳು ಹುಬ್ಬಳ್ಳಿ ಮಾರುಕಟ್ಟೆಗೆ ಲಗ್ಗೆಯನ್ನ ಇಡುತ್ತಿದ್ದವು ಆದರೆ ಈ ವರ್ಷ ಅಂಕೋಲಾ ಧಾರವಾಡ ಸ್ಥಳೀಯ ಹಣ್ಣುಗಳೇ ಜಾಸ್ತಿ ಇವೆ ಬೆಳೆ ಕಡಿಮೆ ಆಗಿದ್ದರಿಂದ ಮಧ್ಯವರ್ತಿಗಳು ಗರಿಷ್ಠ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿಯೂ ಬೆಲೆ ಏರಿಕೆ ಕಂಡಿದೆ ಕಳೆದ ವರ್ಷ ಗುಣಮಟ್ಟದ ಮಾವುಗೆ ಕೆಜಿಗೆ ಸುಮಾರು 100 ರಿಂದ 150 ರೂಪಾಯಿ ಇತ್ತು ಆದರೆ ಈ ಬಾರಿ 240 ರಿಂದ 400 ರೂಪಾಯಿ ಬೆಲೆಗೆ ಏರಿಕೆ ಕಂಡಂತಾಗಿದೆ ಈ ವರ್ಷನು ಮೈನೆಂಡ್ ಬಂದದ ಸ್ಟಾರ್ಟಿಂಗ್ ಯಾಕೋ ಒಂದ ಸ್ವಲ್ಪ ಲೇಟ್ ಆತೋ ಅಂತ ಅನಿಸ್ತದ ಮತ್ತೆ ಸ್ಟಾರ್ಟಿಂಗ್ ನೊಳಗ ರೇಟು ಬಹಳ ಜಾಸ್ತಿ ಇತ್ತು ಸುಮಾರಾಗಿ ಅವರು ಹೇಳ್ತಾ ಇರೋದು 1200 ರೂಪಾಯಿ ಅದನ್ನು 1300 ರೂಪಾಯಿ ಅದನ್ನು ಹೇಳ್ತಿದ್ರು ಬಟ್ ಇವತ್ತಿನ ಮಟ್ಟಿಗೆ ಒಂದು ರೀಸನಬಲ್ ಲೆವೆಲಿಗೆ ಬಂದದ ಇಲ್ಲಿ ಆಪೋಸ್ ಬಂದದ ಕಲ್ಮಿ ಬಂದದ ಆ ಕರೆ ಇಶಾಡಿ ಅಂತಾರೆ ಮತ್ತು ಇನ್ನು ಇದಲ್ಲದೇ ಕೆಲವೊಂದು ಹೊಸ ವೆರೈಟಿ ಇರ್ತಾವೆ ಅವು ನಮ್ಗೆ ಗುರುತಾಗೋದಿಲ್ಲ ಬಟ್ ನಾವು ಸಾಧಾರಣವಾಗಿ ಒಂದು ಆಪೋಸ್ ಇರಬೇಕು ಕಲ್ಮಿ ಇರಬೇಕು ತಗೊಳ್ಳೋದು ನಮ್ಮದು ರೂಢ ಒಟ್ಟಿನಲ್ಲಿ ಹಣ್ಣುಗಳ ರಾಜ ಮಾವಿನ ಬೆಲೆ ಗಗನಕ್ಕೆ ಏರಿದೆ ಜೊತೆಗೆ ಮಾವು ದರ ದುಪ್ಪಟ್ಟಾಗಿದೆ ಇದು ಮಾವು ಪ್ರಿಯರಿಗೆ ನಿರಾಶೆ ಕೂಡ ಉಂಟು ಮಾಡಿದಂತಾಗಿದೆ 9 ಲೈವ್ ನ್ಯೂಸ್ ಹುಬ್ಬಳ್ಳಿ